ನೀವೆಲ್ಲ ನನಗೆ ಯಾಕೆ ಇಲ್ಲಿಗೆ ಕರ್ಕೊಂಬಂದ್ರಿ? ಸತ್ಯ ನೊಪ್ಕೊಂಡು ನಿಜಾನ್ ಹೇಳಿದ್ರೆ ಪ್ರಾಣ ಉಳಿಸೋ ಸ್ನೇಹಿತರಾಗ್ತಾರೆ, ಇಲ್ಲ ನಿನ್ನ ಕಿತ್ತು ತಿನ್ನ ರಣಹದ್ದುಗಳಾಗ್ತಾರೆ. ಸ್ವಾಮಿ, ನಾಯಿಗೆ ತೋರಿಸಿ ಬಾಯಿಗೆ ಬಿಡಿಸೋರಿಗೆ ಗಂಡ್ಸು ಅಂತಾರೆ. ಹಳೆ ಪೇಪರ್ ಖಾಲಿ ಸೀಸ ಅಂತ ಆಯ್ಕೊಂಡ್ ತಿಂತಿದ್ ಮಕ್ಕಳಲ್ಲ, ಪೊಟ್ನ ಕಟ್ಟೋ ಪೇಪರ್ ತರ ಬಾಂಡ್ ಪೇಪರ್ನ ಪ್ರಿಂಟ್ ಮಾಡಿ ನಾಡಕ್ ದ್ರೋಹ ಮಾಡ್ತಿರೋ ನೀವಲ್ಲ ಗಂಡಸ್ರ? ನನಗ್ ಗೊತ್ತು ನೀನ್ ಇದರಲ್ಲಿ ನೆಪ ಮಾತ್ರ ಅಂತ. ಇದೆಲ್ಲ ಎಲ್ ನಡೀತಾ ಇದೆ, ಯಾರ್ಯಾರು ಶಾಮೀಲ್ ಆಗಿದ್ದಾರೆ ಅಂತ ನಿಜ ಹೇಳಿ ಪ್ರಾಣ ಉಳಿಸ್ಕೋ. ಬಲವಂತವಾಗಿ ಬಾಗೆ ಬಿಡಿಸೋದು ವಿಷಯ ನಮ್ದು ಬಾಸಿಗೆ ಗೊತ್ತಾದ್ರೆ ನಿಮ್ದು ಹೆಣ ಎತ್ಕೊಂಡು ಹೋಗಕ್ಕೆ ಕಾರ್ಪೊರೇಷನ್ ಗಾಡಿಗೆ ಕಳಿಸ್ತಾರೆ. ಅಟ್ಯಾಕ್! Come back. ಎಲ್ಲಿ ನಡೀತಾ ಇದೆ ಹೇಳು. ಆಯ್ತು, ನಾನು ಬಿಟ್ಬಿಡಿ ಸರ್. ಫೋನ್ ಮಾಡು, ಬೇಗ ಮಾಡು. ಸಾಲೆ ಸಾಲೆ ಅಲ್ವೋ ನಾಯಿ, ನಿನ್ನ ಸಾವು. ತಿನ್ನೋದು ಕನ್ನಡ ನಾಡಿನ ಅನ್ನ, ಮಾಡೋದು ಕಚ್ಚಡ ಕೆಲ್ಸ, ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡೋ. ಯಾರ ಜೊತೆ ಮಾತಾಡ್ತಿದ್ಯಾ ಗೊತ್ತಾ ನೀನು? ನಿನ್ಗೆ ಹೆಂಗೋ ನನ್ನ ನಂಬರ್ ಸಿಕ್ತು. ಇಡೀ ನಿಮ್ ಜಾತ್ಕಾನೆ ಗೊತ್ತಾಯ್ತು. ಜೈಲನ್ನೇ ಕೋಟೆ ಮಾಡಿಕೊಂಡು ಕೋಟಾ ನೋಟ್ ಜೊತೆಗೆ ಚಾಪ ಕಾಗದನ ಪ್ರಿಂಟ್ ಮಾಡ್ತಾ ಜೈಲಲ್ಲೇ ಸೇಫ್ ಆಗಿ ಸಂಸಾರ ಮಾಡ್ತಿದ್ಯಾ? ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ಯಲ್ಲ, ಯಾರು ಯಾರು ನೀನು? ನಿನ್ನ ಹಣೆ ಬರಹನ ತಿದ್ದಿ ಬರೆಯೋ ಬ್ರಹ್ಮ ಅನ್ಕೋ, ನಿನ್ ಮುಂದೆ ನಿಂತಿರೋ ಸಾವು ಅನ್ಕೋ, ನಿನ್ ಕೆಟ್ಟ ಕಾಲ ಶುರುವಾಯ್ತು ಅನ್ಕೋ. ಅಸಲಿ ವಿಷಯನ ತಿಳ್ಕೊಂಡು ನಮ್ ಶಿಷ್ಯನ ಉಡಾಯಿಸ್ಬಿಟ್ಟಿದ್ದಾರೆ. ನಾನಿನ್ ಜೈಲಲ್ಲಿರೋದು ಡೇಂಜರು, ಇನ್ 24 ಗಂಟೆ ಒಳಗೆ ನಾನು ಹೊರಗಡೆ ಬರಬೇಕು. ಅದಕ್ಕೇನಾದ್ರೂ ಅರೇಂಜ್ ಮಾಡ್ಸಿಟ್ಟಿ, ಅರೇಂಜ್ ಮಾಡು. ಮಾತಾಡೋದ್ ನಿಲ್ಸೋ, ನೀನ್ ಜೈಲಿಂದ ಹೊರಗಡೆ ಬಂದ್ರೆ ಪೊಲೀಸ್ನವರು ಎನ್ಕೌಂಟರ್ ನಲ್ಲಿ ನಿನ್ನ ಶೂಟ್ ಮಾಡ್ತಾರೆ. ನೀನ್ ಜೈಲಲ್ಲಿರೋದೇ ಸೇಫ್. ಪೊಲೀಸ್ ಮೈ ಫುಟ್
ಅವ್ರು ನನ್ನ ಒಂದ್ ರೋಮನ ಓಡಾಡ್ಸಕ್ಕಾಗಲ್ಲ. ದೇಖೋ ಬಾಹರ್ ಹಾಕಿ ಮೈ ಉಸ್ ಆದ್ಮಿ ಮಾರ್ನಾ ಚಾಹತಾ ಹೂ. ಆದಷ್ಟು ಬೇಗ ನಾನು ಹೊರಗಡೆ ಬರಕ್ಕೆ ಏರ್ಪಾಡು ಮಾಡು. ಆತ್ರ ಪಟ್ಟು ನೀನೇನಾದ್ರೂ ಮಾಡಿದ್ರೆ ನಾವೆಲ್ರೂ ನೀನಿರೋ ಜಾಗದಲ್ಲಿ ಇರ್ಬೇಕಾಗತ್ತೆ. ಮುಚ್ಕೊಂಡು ಫೋನ್ ಕಟ್ ಮಾಡು, ನಾನೆಲ್ಲ ನೋಡ್ಕೋತೀನಿ. 24 ಗಂಟೆಯಲ್ಲಿ ನಾನು ಹೊರಗಡೆ ಬರ ಕರೆಂಟ್ ಮಾಡಲಿಲ್ಲ ಅಂದ್ರೆ ನನ್ನ ಹತ್ರ ಇರೋ ಎಲ್ಲಾ ಎವಿಡೆನ್ಸ್ ನ ಪೊಲೀಸ್ನವರಿಗೆ ಸರೆಂಡರ್ ಮಾಡ್ಬಿಡ್ತೀನಿ. ಹಲೋ ಹಲೋ, ನಿಮ್ಮ ನೋಡಕ್ಕೆ ಲಾಯರ್ ಸೂರ್ಯ ಬಂದಿದ್ದಾರೆ. ರಹೀಂ, ನಾನು ಐಪಿಸಿ ಸೆಕ್ಷನ್ಗಳನ್ನೇ ಆರದು ಕುಡಿದು ಕ್ರಿಮಿನಲ್ಗಳನ್ನ ಶಿಕ್ಷೆಯಿಂದ ತಪ್ಪಿಸಿ ರೌಡಿಗಳ ಇತಿಹಾಸದ ಪುಸ್ತಕದಲ್ಲಿ ಬರೆದಿಡೋ ದೇವರಾಗಿರೋ ನೀವು ದ ಗ್ರೇಟ್ ಕ್ರಿಮಿನಲ್ ಲಾಯರ್ ಸೂರ್ಯ ಅಂತ ನನಗೆ ಗೊತ್ತು. ಧರ್ಮನ್ ಸಾರೋ ಕುರಾನ್ಗಿಂತ ಹೆಚ್ಚಾಗಿ ನನ್ನ ನಿತ್ಯ ಕರ್ಮದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಯಾ? ಗುಡ್. ನನ್ನ ಮಾತಿಗೆ ಮೀಟರ್ ಆಫ್ ಆಗಿ ನಿಮ್ಮನ್ನ ಕಳಿಸ್ಕೊಟ್ಟಿದ್ದಾನೆ ಅಂದ್ರೆ ನಾನ್ ಜೈಲಿಂದ ಹೊರಗೆ ಬಂದಾಗೆ. ಯಾಕೆಂದ್ರೆ ಸೂರ್ಯ ಅನ್ನೋ ಹೆಸರು ಕೇಳಿದ್ರೇನೆ ಜಡ್ದಿಗೂ ಜ್ವರ ಬರುತ್ತೆ ಅಂತ ಕೇಳಿದ್ದೆ ನಾನು. ಈ ಬೇಲ್ ಪೇಪರ್ ಮೇಲೆ ಸೈನ್ ಮಾಡು. ಹಲೋ. ಹೇ ರಹೀಂ, ಎಲ್ಲಿಂದ ಮಾತಾಡೋದು? ಜೈಲಿಂದ ತಾನೆ. ಈ ಹುಲಿ ಬೋನಿಂದ ಆಚೆ ಬಂದು ಬಹಳ ಹೊತ್ತಾಯ್ತು. ನೀನ್ ಕಳಿಸಿದ್ಯಲ್ಲ ಲಾಯರ್, ಚಿಟ್ಕೆ ಚುಟ್ಕೆ ಹೊಡೆಯಸಲೇ ಹೊರಗೆ ಕರ್ಕೊಂಬಂದಾಯ್ತು. ಸೂಪರ್ ಲಾಯರ್ ಹತ್ರ ಪಟ್ಟು ಅನಾಹುತ ಮಾಡ್ಕೊಂಡ್ಯಲ್ಲೋ. ನಾನು ಯಾವ ಲಾಯರ್ನು ಕಳಿಸಿಲ್ಲ. ಐ ಕ್ಯಾ ಬೋಲ್ ರಾಯ್ತು ಹಾಗಾದ್ರೆ? ಸೂರ್ಯ, ಏನಿದೆಲ್ಲ? ನಿನ್ ಎದುರ್ ನಿಂತಿರೋ ಸಾವು ಅಂತ ಆಗ್ಲೇ ಹೇಳ್ತಾನ ಕೊಡ. ಹಲೋ. ಶಬಾಶ್ ಸೂರ್ಯ, ಶಬಾಶ್. ಕೊನೆಗೂ ನೀನು ಸಾವಿನ ಮನೆ ಬಾಗಲ್ನ ತಟ್ಟುಬಿಟ್ಟೆ. ಮೆಚ್ಕೋಬೇಕು ನಿನ್ನ ಸಾಹಸಕ್ಕೆ. ಸಾಹಸ ನಮ್ಮಪ್ಪ ನನಗೆ ಕೊಟ್ಟ ಪಳವಳ. ನಿನ್ನ ಹೃದಯದ ಒಂದೊಂದು ಬಡಿತಾನೋ ಸಾವನ್ನ ಸಮೀಪಿಸ್ತಾ ಇದೆ. ಹರಿಶ್ಚಂದ್ರ ಘಾಟ್ನಲ್ಲಿ ನಿನಗೊಂದು ಗುಂಡಿ ತೋಡಕ್ಕೆ ಆರ್ಡರ್ ಕೊಟ್ಟಿದ್ದೀನಿ. ಯಮನಿಗೆ ಸಾವ, ನಿನ್ನ ಭೇಟಿ ಸ್ವಲ್ಪ ಲೇಟ್ ಆಯ್ತು. ನಿನ್ನ ಮೀಟ್ ಮಾಡಬೇಕು, ಅಡ್ಡ ಫಿಕ್ಸ್ ಮಾಡು. ಲೇಟ್ ಆದರೂ ಲೇಟೆಸ್ಟ್ ಆಗಿರುತ್ತೆ. ನಮ್ಮಮ್ಮ ನನ್ನ ಗಂಡು ಅಂತ ತಿಳಿದು ತಲ್ಲ ಅಡ್ಡನ ನೀನೇ ಫಿಕ್ಸ್ ಮಾಡು. ಓಕೆ, ನಾಳೆ 10 ಗಂಟೆಗೆ. ಯಾಕೆ ಸುಮ್ಮನೆ ನಿಂತ್ಕೊಂಡೆ? ನನ್ನ ನೋಡಿ, ಗುಂಡಿಗೆಲಿ ಮೀಟರ್ ಆಫ್ ಆಯ್ತಾ? ನಿನ್ ಗುಂಡಿಗೆಲಿರೋ ಬಿಸಿ ರಕ್ತನ ಹೇಗ್ ಕುಡಿಯೋದು ಅಂತ ಯೋಚಿಸ್ತಾ ಇದ್ದೀನಿ. ಗುಂಡಿಗೆನ ಗೂಡಲ್ಲಿ ಇಟ್ಕೊಂಡಿರೋ 4 ಸ್ಟೇಟ್ ಲೆವೆಲ್ ರೌಡಿಗಳನ್ನ ಕೊಂದು ಡಾನ್ ಆದೆ ಅಂತ ತಿಳ್ಕೋಬೇಡ. ನೀನ್ ಹುಟ್ಟೋದಕ್ಕಿಂತ ಮುಂಚೆನೆ ನನ್ನ ಜುಟ್ಟು ನೆರೆತು ಬೆಳ್ಳಗಾಗೋಗಿತ್ತು. ನೀನಿನ್ನು ಬಚ್ಚ. ಯಾವತ್ತೋ ನರ್ತ್ ಬೆಳ್ಳಗಾಗಿರೋ ನಿನ್ ಜುಟ್ಟಿಗಿಂತ ಈಗ ಚಿಗಿರ್ತಾ ಇರೋ ಈ ಮೀಸೆಗೆ ಪೊಗುರು ಪೌರುಷ ಜಾಸ್ತಿ. ಲಾಯರ್ ಅಲ್ವಾ, ಮಾತಿಗೆ ಮಾತು ಚೆನ್ನಾಗ್ ಆಡ್ತೀಯ. ಖಾಲಿ ಮಾತಾಡೋ ವಂಶ ಅಲ್ಲ ನಮ್ದು, ಆಡಿದ ಮಾತನ್ನ ಮಾಡ್ ತೋರಿಸೋ ವಂಶ. ನಿಷ್ಠೆನೋ ರಕ್ತನ ಹಂಚ್ಕೊಂಡು ಹುಟ್ಟಿರೋ ನಿಮ್ಮಪ್ಪನ ಒಬ್ಬನೇ ಮಗನ.
ನಮ್ಮಪ್ಪನಿಗೆ ಮೂರು ಜನ ಮಕ್ಕಳು. ನ್ಯಾಯ ನೀತಿ ಧರ್ಮ ಅನ್ನೋ ಮೂರು ಮಕ್ಕಳಿಗೆ ಜನ್ಮ ಕೊಟ್ಟ ಇನ್ಸ್ಪೆಕ್ಟರ್ ಇಂದ್ರಜಿತ್ ನಮ್ಮಪ್ಪ. ಗುಂಡಿಗೆಯಲ್ಲಿ ಮೀಟರ್ ಆಫ್ ಆಯ್ತಾ? ನೀನು ಇನ್ಸ್ಪೆಕ್ಟರ್ ಇಂದ್ರಜಿತ್ ಮಗನ? ಯಾಕೆ? ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವ್ರ ವಂಶ ನಿರ್ವಂಶ ಆಗೋಯ್ತು ಅಂತ ಸಂತೋಷವಾಗಿದ್ದ. ಕರ್ನಾಟಕದಲ್ಲಿ ನೀ ಬಿಟ್ಟಿರೋ ಬೇರ್ಗಳನ್ನೆಲ್ಲ ಬುಡದ ಸಮೇತ ಕಿತ್ತಾಕಿ ಸಾಧು ಶೆಟ್ಟಿಗೆ ಜನ್ಮ ಕೊಟ್ಟಿದ್ದ ಅಂತ ನಿನ್ ಹೆತ್ತ ತಾಯಿಗೆ ಡೌಟ್ ಬರಬೇಕು. ಹಾಗ್ ಮಾಡ್ತೀನಿ, ನಿನ್ ಸಮಾಧಿಗೊಂದ್ ಬುನಾದಿಯಾಗಿ ಆರಡಿ ಗಿಫ್ಟ್ ಕೊಡ್ತೀನಿ. ಸೂರ್ಯ ಹೇಳಿದ್ದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಮೈಂಡ್ ಇಟ್.